ಇನ್ನು ಧರ್ಮೇಗೌಡರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪರಿಷತ್ ಸದಸ್ಯರಿಗೂ ಕೂಡ ಬಿಸಿ ಮುಟ್ಟುವಂತ ಸಾಧ್ಯತೆ ಇದೆ. ಲೋಕಸಭಾಪತಿ ಧರ್ಮೇಗೌಡರು ಆತ್ಮಹತ್ಯೆ ಆದ ನಂತರ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುತ್ತಾರೆ. ಅವರ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪರಿಷತ್ ಸದಸ್ಯರನ್ನ ಕೂಡ ವಿಚಾರಣೆಗೆ ಒಳಪಡಿಸೋದಕ್ಕೆ ರೈಲ್ವೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಮುಂದಾಗಿರುವಂತ ರೈಲ್ವೆ ಪೊಲೀಸರು ಪರಿಷತ್ ಕಲಾಪದ ಬಗ್ಗೆ ಸಮಗ್ರವಾದಂತ ಮಾಹಿತಿ ಬೇಕು ಅಂತ ಈಗ ಕಾರ್ಯದರ್ಶಿಗಳಿಗೆ ರೈಲ್ವೆ ಪೊಲೀಸರು ಪತ್ರ ಬರೆದಿದ್ದಾರೆ. ಪರಿಷತ್ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದಿರುವಂತ ರೈಲ್ವೆ ಪೊಲೀಸರು ಈ ಕೂಡಲೇ ನಮಗೆ ಮಾಹಿತಿ ಬೇಕು ಅಂತ ಪರಿಷತ್ ಕಾರ್ಯದರ್ಶಿ ಮಾಹಿತಿ ಆಧರಿಸಿ ಮುಂದಿನ ತನಿಖೆಯನ್ನು ನಡೆಸಲಾಗುತ್ತೆ. ಇದು ಉಪಸಭಾಪತಿ ಧರ್ಮೇಗೌಡರ ಆತ್ಮಹತ್ಯೆಯ ಸಂದರ್ಭದಲ್ಲಿ ಡೆತ್ ನೋಟ್ ಅನ್ನು ಅವರು ಬರೆದಿದ್ದಾಗ ಅದರಲ್ಲಿ ಈ ವಿಚಾರ ರಿವೀಲ್ ಆಗಿದೆ. ಪರಿಷತ್ ಗಲಾಟೆಯಿಂದ ಮನನೊಂದಿದ್ರು ಅನ್ನೋದು ಅಲ್ಲಿ ಮೆನ್ಷನ್ ಆಗಿದೆ. ಹಾಗಾಗಿ ಯಾರು ಅವತ್ತು ಪರಿಷತ್ ಸದಸ್ಯರು ಅದರಲ್ಲಿ ಭಾಗಿಯಾಗಿದ್ರು ಆ ಘಟನೆಯಲ್ಲಿ 2020 ಡಿಸೆಂಬರ್ 15 ರಂದು ಪರಿಷತ್ನಲ್ಲಿ ನಡೆದಿದ್ದಂತ ಗಲಾಟೆ ಸಭಾಪತಿ ಪೀಠದಿಂದಲೇ ಎಳೆದಾಡಲಾಗಿತ್ತು. ಅವರನ್ನ ಎಳೆದು ಪಕ್ಕಕ್ಕೆ ಸರಿಸುವಂತ ಪ್ರಯತ್ನಗಳಾಯಿತು. ಆಗ ಸಾಕಷ್ಟು ಘರ್ಷಣೆ ಉಂಟಾಗಿತ್ತು ಜೆಡಿಎಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಡಿಸೆಂಬರ್ 15ನೇ ತಾರೀಕು ಈ ಘಟನೆ ಆಗಿದ್ದು ಇದರಿಂದ ಕೂಡ ಸಾಕಷ್ಟು ಮನನೊಂದಿದ್ರು ಅಂತ. ಹಾಗಾಗಿ ಈ ತಳ್ಳಾಟ ನುಕಡದಲ್ಲಿ ಯಾರ್ಯಾರು ಭಾಗವಹಿಸಿದಾರಲ್ಲ ಅಲ್ಲೆಲ್ಲ ಎಳೆದಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಈಗ ವಿಚಾರಣೆಯ ಬಿಸಿಯನ್ನು ಎದುರಿಸಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ನೋಟಿಸನ್ನು ನೀಡಿ ವಿಚಾರಣೆ ಮಾಡೋದಕ್ಕೆ ರೈಲ್ವೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಇನ್ನು ಪರಿಷತ್ ಕಲಾಪದ ಬಗ್ಗೆ ಸಮಗ್ರ ಮಾಹಿತಿ ಬೇಕು ಅಂತ ಕಾರ್ಯದರ್ಶಿಗಳಿಗೆ ಪತ್ರ ಕೂಡ ಬರೆಯಲಾಗಿದೆ. ಈ ಘಟನೆಯಿಂದ ಧರ್ಮೇಗೌಡರು ಬಹಳಷ್ಟು ಮನನೊಂದಿದ್ರು. ಇಡೀ ರಾಜ್ಯಕ್ಕೆ ರಾಜ್ಯವೇ ನೋಡ್ತಾ ಇತ್ತು. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದರ ಸುದ್ದಿ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸಲಾಗುತ್ತೆ.